ಈ ಭಾಗದಲ್ಲಿ ನಾವು ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಅಂದರೆ ಸಂವಹನದ ವಿವಿಧ ಬಗೆಗಳ ಬಗ್ಗೆ ತಿಳ್ಕೊಳ್ಳುವ. ಮುಖ್ಯವಾಗಿ ಈ ಕೆಳಗಿನ ವಿಧಗಳು ಸಂವಹನದಲ್ಲಿ ಮುಖ್ಯವಾದವುಗಳು. ಒಂದು ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್, ಮತ್ತೊಂದು ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್, ಮತ್ತೊಂದು ಗ್ರೂಪ್ ಕಮ್ಯುನಿಕೇಶನ್, ಇನ್ನೊಂದು ಮುಖ್ಯವಾದದ್ದಿದೆ ಅದು ಮಾಸ್ ಕಮ್ಯುನಿಕೇಶನ್. ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂದರೆ ನಾವು ಪ್ರತಿದಿನ ದೇವರನ್ನು ನೆನೆಯುತ್ತೇವೆ, ದೇವರನ್ನು ಬೇಡಿಕೊಳ್ತೇವೆ, ಅಥವಾ ನಮ್ಮ ಹಿರಿಯರನ್ನು ಬೇಡಿಕೊಳ್ತೇವೆ, ಅಥವಾ ದೈವಗಳನ್ನು ನಾವು ನೆನೆಯುತ್ತೇವೆ, ಬೇಡಿಕೊಳ್ತೇವೆ. ಇವೆಲ್ಲವೂ ಕೂಡ ಕಮ್ಯುನಿಕೇಷನ್ನ ಭಾಗ ಅಲ್ಲ ಅಂತ ನಾವು ಅಂದ್ಕೊಂಡಿದ್ರೆ ಅದು ತಪ್ಪು. ಅದಕ್ಕೆ ನಾವು ಒಂದು ಹೆಸರಿದೆ, ಅದೇ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್ ಅನ್ನುವಂಥದ್ದು. ಈ ಕಮ್ಯುನಿಕೇಷನ್ಗೆ ಟ್ರಾನ್ಸ್ ಪರ್ಸನಲ್ ಕಮ್ಯುನಿಕೇಷನ್ ಅಂತ ಕೂಡ ನಾವು ಹೇಳ್ತೇವೆ. ದಿಸ್ ಇಸ್ ಎ ವಿಟಾಲ್ ಎಕ್ಸ್ಪೀರಿಯನ್ಸ್ ಇನ್ ದ ರಿಲಿಜಿಯಸ್ ಆ್ಯಂಡ್ ಮೊನಾಸ್ಟಿಕ್ ಲೈಫ್ ಅಂತ ಹೇಳ್ತೇವೆ. ಅಂದರೆ ಧಾರ್ಮಿಕವಾದ ಕ್ಷೇತ್ರದಲ್ಲಿ ಇದಕ್ಕೆ ಒಂದು ವಿಶೇಷವಾದ ಸ್ಥಾನವಿದೆ. ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್, ಈ ಕಮ್ಯುನಿಕೇಷನ್ ನೇರವಾಗಿ ಮುಖತಃ ಸಂಭಾಷಣೆ ಅಂತ ನಾವು ಹೇಳ್ತೇವಲ್ಲ ಆ ರೀತಿ ನಡೀತದೆ. ಇಲ್ಲಿ ಹೆಚ್ಚಾಗಿ ಇಬ್ಬರು ವ್ಯಕ್ತಿಗಳ ನಡುವೆ ಸಂಭಾಷಣೆ ನಡೀತದೆ. ಯಾವುದೇ ಇಂಟರ್ವೆನ್ಷನ್ ಮೂರನೇ ವ್ಯಕ್ತಿಯಿಂದ ಇಲ್ಲಿ ಇರುವುದಿಲ್ಲ. ಅಥವಾ ನಾವು ಯಾವುದೇ ತಂತ್ರಜ್ಞಾನವನ್ನು, ಫೋನ್ ಇರ್ಬೋದು, ರೇಡಿಯೋ ಇರ್ಬೋದು, ಟಿವಿ ಇರ್ಬೋದು, ಇದನ್ನು ಯಾವುದನ್ನು ಕೂಡ ನಾವು ಬಳಸುವುದಿಲ್ಲ. ಇದು ವೈಯಕ್ತಿಕವಾಗಿರ್ತದೆ, ನೇರವಾಗಿರ್ತದೆ, ಮತ್ತು ಅತ್ಯಂತ ಇಂಟಿಮೇಟ್ ಅಂದರೆ ಕ್ಲೋಸ್ ಅಂತ ನಾವು ಹೇಳ್ತೇವಲ್ಲ ಆ ರೀತಿ ಇರ್ತದೆ. ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಯಾವಾಗಲೂ ಅತ್ಯಂತ ಪರಿಣಾಮಕಾರಿ ಸಂಭಾಷಣೆಯ ವಿಧಾನ ಅಂತ ನಾವು ಹೇಳ್ತೇವೆ. ಇದಕ್ಕೆ ಮುಖ್ಯವಾದ ಕಾರಣ ನಾವು ಇಬ್ಬರು ಅಂದರೆ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು ಮುಖತಃ ಮಾತನಾಡ್ತಿದ್ದೇವೆ, ಎದುರು ಬದುರು ಕೂತ್ಕೊಂಡು ಮಾತನಾಡ್ತಿದ್ದೇವೆ. ಅಲ್ಲಿ ನಾವು ಮ್ಯಾಕ್ಸಿಮಮ್ ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಅಂದರೆ ಅತ್ಯಂತ ಹೆಚ್ಚು ಶಬ್ದಗಳನ್ನು ಪರಸ್ಪರ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಯಾವುದೇ ಸಾಧನಗಳನ್ನು ಬಳಸುವುದಿಲ್ಲ. ಹಾಗಾಗಿ ಇಲ್ಲಿ ವರ್ಬಲ್ ಕಮ್ಯುನಿಕೇಷನ್ ಅಂತ ನಾವು ಶಬ್ದಗಳ ಮುಖಾಂತರ ಮಾಡುವಂಥ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರ್ತದೆ. ಮತ್ತೊಂದು ಅಂತ ಹೇಳಿದ್ರೆ ನಾವು ಇಲ್ಲಿ ನಮ್ಮ ದೇಹ ಭಾಷೆ ಅಂದರೆ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಕೂಡ ನಾವು ಬಳಸ್ಬೋದು. ಅಥವಾ ಗೆಸ್ಚರ್ಗಳಿದೆಯಲ್ಲ ಅದು ಕೂಡ ತುಂಬ ಮಹತ್ವದ ಪಾತ್ರ ವಹಿಸ್ತದೆ. ಅಂದರೆ ವರ್ಬಲ್ ಕಮ್ಯುನಿಕೇಷನ್ ಮತ್ತು ನಾನ್ ವರ್ಬಲ್ ಕಮ್ಯುನಿಕೇಷನ್ ಎರಡು ಜೊತೆ ಜೊತೆಗೆ ಸಾಗ್ತದೆ. ಹೀಗಾಗಿ ನಾವು ಮಾತನಾಡಿದ ಶಬ್ದಗಳನ್ನು ಕೂಡ ನಮ್ಮ ಎದುರಿಗಿರುವ ವ್ಯಕ್ತಿ ಅರ್ಥ ಮಾಡ್ಕೊಳ್ಬೋದು. ನಮ್ಮ ದೇಹದ ಭಾಷೆಯನ್ನು ಅಥವಾ ಗೆಸ್ಚರ್ ಅಥವಾ ಸಂಜ್ಞೆಗಳನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಇಲ್ಲಿ ಸಂವಹನ ಅನ್ನುವಂಥದ್ದು ಅತ್ಯಂತ ಪರಿಣಾಮಕಾರಿಯಾಗಿರ್ತದೆ. ಆಧುನಿಕ ದಿನಗಳಲ್ಲಿ ಬೇರೆ ಬೇರೆ ಸಂವಹನದ ವಿಧಾನಗಳು ಬಂದರೂ ಕೂಡ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ ಅನ್ನು ಮೀರಿಸುವಂತಹ ಅತ್ಯಂತ ಪರಿಣಾಮಕಾರಿ ಸಂವಹನ ವಿಧಾನ ಬೇರೆ ಬಂದಿಲ್ಲ. ಇಟ್ ಈಸ್ ಮೋಸ್ಟ್ ಪರ್ಸುವೇಸಿವ್ ಆ್ಯಂಡ್ ಇಂಟಿಮೇಟ್, ತುಂಬ ಕ್ಲೋಸ್ ಆಗಿರ್ತೇವೆ ನಾವು. ಹೆಚ್ಚಾಗಿ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಾಗ, ನಮ್ಮ ಆಪ್ತರ ಜೊತೆ ಹಂಚಿಕೊಳ್ಳುವಾಗ ಈ ಇಂಟರ್ ಪರ್ಸನಲ್ ಕಮ್ಯುನಿಕೇಷನ್ನ ನಾವು ಇಷ್ಟಪಡ್ತೇವೆ. ಗ್ರೂಪ್ ಕಮ್ಯುನಿಕೇಷನ್ ಅಂದರೆ ಒಂದು ಗುಂಪಾಗಿ ಸಂವಹನವನ್ನು ನಡೆಸೋದು, ಇದು ಕೂಡ ಅತ್ಯಂತ ಆಪ್ತತೆ ಇರ್ತದೆ ಈ ಕಮ್ಯುನಿಕೇಷನಲ್ಲಿ ಕೂಡ. ಮತ್ತು ನಾವು ಒಬ್ಬರ ವಿಚಾರಗಳನ್ನು ಮತ್ತೊಬ್ಬರು ಕೇಳಿಸ್ಕೊಳ್ಬೋದು, ಮತ್ತು ಅದನ್ನು ಅರ್ಥ ಮಾಡಿಕೊಳ್ಬೋದು, ಮತ್ತು ಜ್ಞಾನವನ್ನು ಸಂಪಾದಿಸೋದಕ್ಕೆ ಸಾಧ್ಯ ಇದೆ, ಮತ್ತು ಒಂದು ನಿರ್ಧಾರಕ್ಕೆ ಬರಬಹುದು. ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ನಡೀತದೆ. ಒಂದು ವಿಷಯವನ್ನು ಎಲ್ಲರ ಜೊತೆ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇದೆ, ಅಂದರೆ ಒಂದು ಗುಂಪಿನ ಜೊತೆ ಹಂಚಿಕೊಳ್ಳಿಕ್ಕೆ ಸಾಧ್ಯ ಇದೆ ಒಮ್ಮೆಗೆ ಯಾವುದೇ ಸಾಧನವನ್ನು ಬಳಸದೆ. ಆದರೆ ಗುಂಪು ದೊಡ್ಡದಾದಾಗೆ ಒಂದೊಂದು ಸಮಸ್ಯೆಗಳು ಅಲ್ಲಿ ಎದುರಾಗ್ತವೆ. ಮೊದಲನೆಯದಾಗಿ ಅಲ್ಲಿ ಸಂವಹನಕಾರ ಯಾರು ಮಾತಾಡ್ತಾನೆ, ಗ್ರೂಪನ್ನ ಉದ್ದೇಶಿಸಿ ಮಾತನಾಡ್ತಾನೆ, ಅವನು ಎಲ್ಲರಿಗೆ ರೀಚ್ ಆಗಲಿಕ್ಕೆ ಕಷ್ಟ ಆಗ್ತದೆ. ಆಗ ಅವನು ಕೆಲವು ಸಾಧನಗಳನ್ನು ಬಳಸಬೇಕಾಗ್ಬೋದು. ಒಂದು ವೇಳೆ ಕೆಪ್ಯಾಸಿಟಿ ಆಫ್ ದ ಲೀಡರ್, ಆ ಲೀಡರ್ನ ಸಾಮರ್ಥ್ಯ ಕಡಿಮೆ ಇದ್ದರೆ ಅವನು ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನ ರೀಚ್ ಆದರೂ ಕೂಡ ಅವನಿಗೆ ಏನು ಹೇಳಬೇಕು ಅದನ್ನು ಕನ್ವಿನ್ಸ್ ಮಾಡಲಿಕ್ಕೆ ಅಥವಾ ಹೇಳಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆಗ ಕಮ್ಯುನಿಕೇಷನ್ ಪ್ರೊಸೆಸ್ ಫೇಲ್ ಆಗ್ಬೋದು. ಹಾಗಾಗಿ ಒಮ್ಮೊಮ್ಮೆ ಗ್ರೂಪ್ ದೊಡ್ಡದಾದಾಗೆ ಅದು ಮೊನೊಲಾಗ್ ಅಲ್ಲಿ ಏಕತಾನತೆ ಕಾಡ್ಬೋದು. ಹಾಗಾಗಿ ಈ ಗ್ರೂಪ್ ಕಮ್ಯುನಿಕೇಷನ್ನ ಯಶಸ್ಸು ಸೈಜ್ ಆಫ್ ದ ಗ್ರೂಪ್ ಅಂದರೆ ಗ್ರೂಪ್ನ ಎಷ್ಟು ದೊಡ್ಡದಿದೆ ಗ್ರೂಪ್ ಅನ್ನೋದರ ಮೇಲೆ ತುಂಬ ಡಿಪೆಂಡ್ ಆಗಿರ್ತದೆ. ಆದರೂ ಕೂಡ ಕಮ್ಯುನಿಕೇಷನ್ನ ವಿಧಗಳಲ್ಲಿ ಗ್ರೂಪ್ ಕಮ್ಯುನಿಕೇಷನ್ಗೆ ಒಂದು ಅತ್ಯಂತ ಮಹತ್ವದ ಸ್ಥಾನ ಇದೆ.
ಗ್ರೂಪ್ ಕಮ್ಯುನಿಕೇಶನ್ ಅನ್ನ ನೀವು ಈ ಚಿತ್ರದ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ 7-8 ಜನ ಮಾತಾಡ್ತಿದ್ದಾರೆ, ಒಂದು ಯಾವುದೋ ಕಂಪನಿಯ ಮೀಟಿಂಗ್ ತರ ಕಾಣ್ತಾ ಇದೆ. ಇದು ಗ್ರೂಪ್ ಕಮ್ಯುನಿಕೇಶನ್ಗೆ ಒಂದು ಅತ್ಯುತ್ತಮ ಉದಾಹರಣೆ. ಇದು ಒಂದು ಚಿಕ್ಕ ಗ್ರೂಪ್, ನಮ್ಮ ತರಗತಿಯನ್ನ ಕ್ಲಾಸ್ ಅನ್ನ ಕೂಡ ನಾವು ಇದಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಕಂಪ್ಯಾರಿಟಿವ್ಲಿ ಇದಕ್ಕಿಂತ ಒಂದು ದೊಡ್ಡ ಗ್ರೂಪ್ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಗ್ರೂಪ್ ಕಮ್ಯುನಿಕೇಶನ್ ನಲ್ಲಿ ತಂಡದ ಸೈಜ್ ಇದೆಯಲ್ಲ, ಅಂದ್ರೆ ಎಷ್ಟು ಜನ ಇರ್ತಾರೆ ಆ ಗ್ರೂಪ್ ನಲ್ಲಿ ಅಂತ ಹೇಳಿದ್ದು, ಅದು ಕೂಡ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಡೆಫಿನೇಷನ್ ಆಫ್ ಗ್ರೂಪ್ ಕಮ್ಯುನಿಕೇಶನ್, ಹಾಗಾದ್ರೆ ಏನು ಇದರ ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ, ಗ್ರೂಪ್ ಡಿಸ್ಕಷನ್ ಇಸ್ ಎ ಮಾಡರ್ನ್ ಮೆಥಡ್ ಆಫ್ ಅಸೆಸಿಂಗ್ ಒನ್ಸ್ ಪರ್ಸನಾಲಿಟಿ. ಗ್ರೂಪ್ ಡಿಸ್ಕಷನ್ ಅನ್ನುವಂಥದ್ದು, ಈಗ ನೀವು ನೋಡಿದ್ರಲ್ಲ ಚಿತ್ರದಲ್ಲಿ, ಅದೊಂದು ಗ್ರೂಪ್ ಡಿಸ್ಕಷನ್ ಅಂದ್ಕೊಳ್ಳಿ. ಇದು ಒಂದು ಆಧುನಿಕ ವಿಧಾನ, ಯಾವುದಕ್ಕೆ ಅಂತ ಹೇಳಿದ್ರೆ ಒಬ್ಬನ ಪರ್ಸನಾಲಿಟಿಯನ್ನ ತಿಳಿದುಕೊಳ್ಳಿಕ್ಕೆ, ಒಬ್ಬನ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಜೊತೆಗೆ ಇದು ಒಂದು ತಂತ್ರ ಮತ್ತೆ ಕಲೆ ಕೂಡ ಆಗಿದೆ. ಇದೊಂದು ಶಕ್ತಿಶಾಲಿ ಸಾಧನ, ಯಾವುದಕ್ಕೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಏನು ಮಾಡಬಲ್ಲ ಅನ್ನೋದನ್ನ ಜಡ್ಜ್ ಮಾಡೋದಕ್ಕೆ. ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಬ್ಗೆ ಇಂಟರ್ವ್ಯೂ ಕರೀತಾರಲ್ಲ, ಅಂತ ಸಂದರ್ಭದಲ್ಲಿ ಈ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಮತ್ತೆ ಅವನಿಗೆ ಯಾವ ಕೆಲಸವನ್ನ ಕೊಡಬಹುದು ಅನ್ನೋದು ತುಂಬಾ ಮುಖ್ಯವಾಗಿರ್ತದೆ. ಹಾಗಾಗಿ ಇದನ್ನ ತಿಳಿದುಕೊಳ್ಳಲಿಕ್ಕೆ ಗ್ರೂಪ್ ಡಿಸ್ಕಷನ್ ಅಥವಾ ಗ್ರೂಪ್ ಕಮ್ಯುನಿಕೇಶನ್ ಅನ್ನುವಂಥದ್ದು ತುಂಬಾ ಉತ್ತಮವಾದ ಸಾಧನ ಅಥವಾ ಒಂದು ಕಲೆ. ಬೆನಿಫಿಟ್ಸ್ ಆಫ್ ಗ್ರೂಪ್ ಕಮ್ಯುನಿಕೇಶನ್, ಗ್ರೂಪ್ ಕಮ್ಯುನಿಕೇಶನ್ ನ ಲಾಭಗಳೇನು? ಸ್ಟಿಮ್ಯುಲೇಷನ್ ಆಫ್ ಥಿಂಕಿಂಗ್ ಇನ್ ಎ ನ್ಯೂ ವೇ, ಹೊಸ ದಿಕ್ಕಿನಲ್ಲಿ ಆಲೋಚನೆ ಮಾಡುವ ಹಾಗೆ ಮಾಡ್ತದೆ. ಯಾಕೆಂತ ಹೇಳಿದ್ರೆ ನಾವು ಒಬ್ಬ ವ್ಯಕ್ತಿಯಾಗಿ ಒಂದು ವಿಷಯದ ಬಗ್ಗೆ ಒಂದು ನಮ್ಮ ನಿಲುವನ್ನು ಹೊಂದಿರ್ತೇವೆ. ಉದಾಹರಣೆಗೆ ನಮ್ಮ ಜನಸಂಖ್ಯೆ ಇರಬಹುದು, ನಾವು ಜನಸಂಖ್ಯೆ ತುಂಬಾ ಒಂದು ಅಪಾಯಕಾರಿ, ಜನಸಂಖ್ಯೆ ನಮ್ಮ ದೇಶಕ್ಕೆ ಬರ್ಡನ್ ಅಂತ ನಾವು ಯೋಚನೆ ಮಾಡ್ತಾ ಇರಬಹುದು. ಆದರೆ ಯಾವುದೋ ಒಂದು ಸಮಯದಲ್ಲಿ ಒಂದು ಗ್ರೂಪ್ ಡಿಸ್ಕಷನ್ ಆಗುವಾಗ ಬೇರೆ ಬೇರೆ ವ್ಯಕ್ತಿಗಳು ಜನಸಂಖ್ಯೆಯಿಂದ ಆಗುವ ಲಾಭಗಳು ನಷ್ಟಗಳು ಎಲ್ಲವನ್ನ ನಾವು ಹೇಳ್ತಾರೆ. ಆಗ ನಮ್ಮ ಜ್ಞಾನ ವೃದ್ಧಿ ಆಗ್ತದೆ, ಹೊಸ ಹೊಸ ವಿಚಾರಗಳನ್ನು ನಾವು ತಿಳಿದುಕೊಳ್ತೇವೆ, ಆಗ ನಾವು ಹೊಸ ದಿಕ್ಕಿನಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಆಗ ನಾವು ಜನಸಂಖ್ಯೆಯನ್ನ ನಮ್ಮ ದೇಶದ ಆಸ್ತಿ ಅನ್ನುವ ರೀತಿಯಲ್ಲಿ ಕೂಡ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಎಕ್ಸ್ಪಾನ್ಷನ್ ಆಫ್ ನಾಲೆಜ್, ನಮ್ಮ ನಾಲೆಜ್ ಜ್ಞಾನ ಇದೆಯಲ್ಲ ಅದು ಗ್ರೂಪ್ ಡಿಸ್ಕಷನ್ ಮುಖಾಂತರ ಗ್ರೂಪ್ ಕಮ್ಯುನಿಕೇಶನ್ ಮುಖಾಂತರ ಹೆಚ್ಚಬಹುದು, ಅದರ ಆಳ ಜಾಸ್ತಿ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವು ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಗುಂಪಾಗಿ ಚರ್ಚಿಸ್ತೇವೆ. ಹಾಗಾಗಿ ಒಂದು ವಿಷಯ ಬೇರೆ ಬೇರೆ ಆಂಗಲ್ ನಲ್ಲಿ ಬೇರೆ ಬೇರೆ ಕೋನಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ನೋಡ್ತಾರೆ ಮತ್ತೆ ಅವರ ಅನುಭವಗಳನ್ನ ಮತ್ತೆ ಅವರ ನಿಲುವುಗಳನ್ನ ಅಲ್ಲಿ ಹಂಚಿಕೊಳ್ತಾರೆ. ಆಗ ನಮ್ಮ ಜ್ಞಾನ ವೃದ್ಧಿ ಆಗ್ತದೆ, ಒಂದು ವಿಷಯದ ಬಗ್ಗೆ ಹೆಚ್ಚು ಮಾಹಿತಿಯನ್ನ ನಾವು ಸಂಗ್ರಹಿಸಲಿಕ್ಕೆ ಸಾಧ್ಯ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯುವರ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್, ಇದು ಅತ್ಯಂತ ಸರಳ ಆದರೂ ಕೂಡ ಅತ್ಯಂತ ಮುಖ್ಯವಾದ ಒಂದು ಭಾಗ. ಗ್ರೂಪ್ ಡಿಸ್ಕಷನ್ ಅಲ್ಲಿ ಗ್ರೂಪ್ ಕಮ್ಯುನಿಕೇಶನ್ ಅಲ್ಲಿ ನಮಗೆ ನಮ್ಮ ಸ್ಟ್ರೆಂತ್ ಏನು, ನಮ್ಮ ವೀಕ್ನೆಸ್ ಏನು ಅನ್ನೋದು ಕೂಡ ಗೊತ್ತಾಗ್ತದೆ. ನಾವು ಒಬ್ಬರೇ ಆಗಿದ್ದಾಗ ನಾವು ಕೆಲವು ನಮ್ಮ ಸ್ಟ್ರೆಂತ್ ಅಥವಾ ವೀಕ್ನೆಸ್ ಅನ್ನ ತಪ್ಪಾಗಿ ಅರ್ಥೈಸ್ಕೊಳ್ಬಹುದು. ನಾವು ಸ್ಟ್ರೆಂತ್ ಅಂದ್ಕೊಂಡದ್ದು ಪರೀಕ್ಷೆಗೆ ಒಳಪಟ್ಟಿರಲಿಕ್ಕಿಲ್ಲ, ಅದರಲ್ಲಿ ವೀಕ್ನೆಸ್ ಗಳು ಇರಬಹುದು, ಅಥವಾ ನಮ್ಮ ವೀಕ್ನೆಸ್ ಅಂದ್ಕೊಂಡದ್ದು ಸರಿಯಾಗಿರಲಿಕ್ಕಿಲ್ಲ, ನಮಗೆ ಯಾವುದೋ ಒಂದು ಕೆಪಾಸಿಟಿ ಇರಬಹುದು. ಸೊ ಒಂದು ಗ್ರೂಪ್ ಆಗಿ ಕೂತು ಚರ್ಚಿಸಿದಾಗ ಮತ್ತೊಬ್ಬರು ನಮ್ಮ ಬಗ್ಗೆ ಹೇಳುವಾಗ ಅಲ್ಲಿ ನಮ್ಮ ಸ್ಟ್ರೆಂತ್ ಯಾವುದು ವೀಕ್ನೆಸ್ ಯಾವುದು ಎರಡೂ ಕೂಡ ನಮಗೆ ಗೊತ್ತಾಗ್ತದೆ. ಯುವರ್ ಟ್ರೂ ಪರ್ಸನಾಲಿಟಿ ಈಸ್ ರಿವೀಲ್ಡ್ ಅಂಡ್ ಕ್ವಾಲಿಟೀಸ್ ಆಫ್ ಲೀಡರ್ಶಿಪ್ ಕ್ರಿಸ್ಟಲೈಸ್ಡ್, ನಮ್ಮ ನಿಜವಾದ ವ್ಯಕ್ತಿತ್ವ ಬೆಳಕಿಗೆ ಬರುವಂಥದ್ದೇ ಇಂಥ ಗ್ರೂಪ್ ಕಮ್ಯುನಿಕೇಷನ್ ಅಲ್ಲಿ ಅಥವಾ ಗ್ರೂಪ್ ಡಿಸ್ಕಷನ್ ಅಲ್ಲಿ. ಮತ್ತೆ ನಮ್ಮ ಕ್ವಾಲಿಟಿ ಆಫ್ ಲೀಡರ್ಶಿಪ್ ಅಂದರೆ ನಾಯಕತ್ವದ ಗುಣಗಳು ಅಂತ ನಾವೇನು ಅಂದ್ಕೊಂಡಿರ್ತೇವೆ, ಅದೇನಾದರೂ ಇದ್ರೆ ಅದರ ನಿಜವಾದ ಪರೀಕ್ಷೆ ಇಲ್ಲಿ ಗ್ರೂಪ್ ಕಮ್ಯುನಿಕೇಷನ್ ಅಲ್ಲಿ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಮೇ ಬಿ ಅಲ್ಲಿ ಕಮ್ಯುನಿಕೇಟರ್ ಅಥವಾ ಒಬ್ಬ ಲೀಡರ್ ಆಗಿರಬಹುದು, ಒಂದು ವಿಷಯವನ್ನ ಎಲ್ಲರಿಗೂ ಮನದಟ್ಟು ಮಾಡಬೇಕು, ಜೊತೆಗೆ ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಬೇಕು. ಅಭಿಪ್ರಾಯ ಸಂಗ್ರಹಿಸುವ ಮುಖಾಂತರ ಯಾರಿಗೂ ನೋವಾಗದ ಹಾಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಈ ಚಾಲೆಂಜ್ ಅನ್ನ ನಾವು ಯಾವ ರೀತಿ ನಿಭಾಯಿಸ್ತೇವೆ ಅನ್ನೋದರ ಮೇಲೆ ನಮ್ಮ ಲೀಡರ್ಶಿಪ್ ನ ಕೆಪಾಸಿಟಿ ನಿಂತಿದೆ.
ಹಾಗಾಗಿ ನಿಜವಾಗಿ ಲೀಡರ್ಶಿಪ್ ಕೆಪ್ಯಾಸಿಟಿ ಅನ್ನೋದು ಇದ್ದರೆ ಅದು ಇಲ್ಲಿ ಪರೀಕ್ಷೆಗೆ ಒಳಪಡ್ತದೆ. ಪ್ರೊವೈಡ್ಸ್ ಚಾನ್ಸ್ ಟು ಎಕ್ಸ್ಪೋಸ್, ನಮ್ಮನ್ನು ನಾವು ತೆರೆದುಕೊಳ್ಳಲಿಕ್ಕೆ ಒಂದು ಉತ್ತಮ ಅವಕಾಶವನ್ನು ಇದು ಕೊಡುತ್ತದೆ. ಯಾವುದು ಗ್ರೂಪ್ ಕಮ್ಯುನಿಕೇಷನ್ ಅನ್ನುವಂಥದ್ದು. ಅದರ್ವೈಸ್ ನಾವು ಒಬ್ಬರು ಅಥವಾ ನಾವು ಒಂದಿಬ್ಬರ ಜೊತೆ ಮಾತನಾಡಿದಾಗ ಅಲ್ಲಿ ನಮ್ಮ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಜಾಸ್ತಿ ಅವಕಾಶ ಇಲ್ಲ. ಮೇ ಬಿ ಅವರು ನಮ್ಮ ಫ್ರೆಂಡ್ಸ್ ಆಗಿದ್ರೆ ಅಲ್ಲಿ ನಾವೇನಾದರೂ ತಪ್ಪು ಮಾತನಾಡಿದ್ರೂ ಕೂಡ ಅವರು ಅದನ್ನು ಹೇಳಲಿಕ್ಕೆ ಹಿಂಜರಿಬಹುದು. ಹಾಗಾಗಿ ನಮ್ಮ ನಾಯಕತ್ವ ಗುಣವು ಕೂಡ ಪರೀಕ್ಷೆಗೊಳಪಡುವುದಿಲ್ಲ, ಅಥವಾ ನಾವು ನಮ್ಮನ್ನು ತೆರೆದುಕೊಳ್ಳೋಕೆ ಕೂಡ ಅವಕಾಶಗಳು ಸಿಗೋದಿಲ್ಲ. ಆದರೆ ಗ್ರೂಪ್ ಕಮ್ಯುನಿಕೇಷನ್ನಲ್ಲಿ ಅನಿವಾರ್ಯವಾಗಿ ನಮ್ಮ ಒಂದು ಕಾರ್ಯಶೈಲಿ ಪರೀಕ್ಷೆಗೆ ಒಳಪಡ್ತದೆ. ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂದರೆ ನಾವು ಭಾಷೆಯ ಮೇಲೆ ಎಷ್ಟು ಹಿಡಿತವನ್ನು ಸಾಧಿಸಿದ್ದೇವೆ. ಯಾವುದಾದ್ರೂ ಒಂದು ಭಾಷೆ, ನಮಗೆ ಗೊತ್ತಿರುವ ಭಾಷೆ, ಅದರ ಬಗ್ಗೆ ನಮಗೆ ಹೆಚ್ಚು ಅರಿವಿಲ್ಲದೆ ಇರಬಹುದು. ನಾವು ಮನೆಯಲ್ಲಿ ಮಾತನಾಡುವಾಗ ಭಾಷೆಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವುದಿಲ್ಲ, ಅಥವಾ ನಮ್ಮ ಫ್ರೆಂಡ್ಸ್ ಜೊತೆ ಮಾತನಾಡುವಾಗ ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡುವುದಿಲ್ಲ. ಆದರೆ ಒಂದು ಕಂಪನಿಯಲ್ಲಿ ಇರಬಹುದು ಅಥವಾ ನಿಮ್ಮ ಕ್ಲಾಸ್ನಲ್ಲಿ ಹೊಸ ಫ್ರೆಂಡ್ಸ್ ಜೊತೆ ಅಥವಾ ಹೊಸಬರ ಜೊತೆ ಮಾತನಾಡುವಾಗ ನಿಮ್ಮ ಲ್ಯಾಂಗ್ವೇಜ್ನ ಸಮಸ್ಯೆ ಗೊತ್ತಾಗ್ತದೆ. ಅದರಲ್ಲಿ ತುಂಬ ತಪ್ಪುಗಳಿರಬಹುದು ಅಥವಾ ನೀವು ಕಮ್ಯುನಿಕೇಟ್ ಮಾಡುವ ವಿಧಾನ ಸರಿಯಾಗಿಲ್ಲದೆ ಇರಬಹುದು. ಆಗ ನಿಮಗೆ ಒಂದು ವಿಷಯವನ್ನು ಮತ್ತೊಬ್ಬರಿಗೆ ಮನದಟ್ಟು ಮಾಡಿಕೊಳ್ಳೋಕೆ ಮಾಡಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಲ್ಯಾಂಗ್ವೇಜ್ನ ಸ್ಕಿಲ್ಸ್ ಅಥವಾ ಕೌಶಲ್ಯಗಳು ಕೂಡ ನಾವು ಕಲಿತುಕೊಳ್ಳಬಹುದು ಮತ್ತು ಅದರಲ್ಲಿ ಇರುವಂಥ ಹುಳುಕುಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅಕಾಡೆಮಿಕ್ ನಾಲೆಜ್ ಅಂದರೆ ನಾವು ಈ ಕಲಿಕೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಇರಬಹುದು, ಅಲ್ಲಿ ನಾವು ಈ ಗ್ರೂಪ್ ಡಿಸ್ಕಷನ್ ಮುಖಾಂತರ ಒಂದು ಕ್ಲಾಸನ್ನೇ ತೆಗೆದುಕೊಳ್ಳುವ ಕ್ಲಾಸ್ನಲ್ಲಿ ಗ್ರೂಪ್ ಡಿಸ್ಕಷನ್ ಮುಖಾಂತರ ನಾವು ನಾಲೆಜನ್ನು ಸಂಪಾದಿಸ್ತೇವೆ, ಜ್ಞಾನವನ್ನು ಸಂಪಾದಿಸ್ತೇವೆ. ಹಾಗಾಗಿ ಜ್ಞಾನ ಸಂಪಾದನೆಗೆ ಕೂಡ ಗ್ರೂಪ್ ಕಮ್ಯುನಿಕೇಷನ್ ಅನ್ನುವಂಥದ್ದು ಅತ್ಯಂತ ಒಂದು ಸರಳ ಮತ್ತು ಪರಿಣಾಮಕಾರಿ ವಿಧಾನ. ಅದೇ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ನಲ್ಲಿ ನಾವಿಬ್ಬರು ಮಾತನಾಡ್ತೇವೆ, ಹಾಗಾಗಿ ಅಲ್ಲಿ ಹೆಚ್ಚು ಜ್ಞಾನ ಸಂಪಾದನೆಗೆ ಅವಕಾಶ ದೊರೆಯಲಿಕ್ಕಿಲ್ಲ. ಲೀಡರ್ಶಿಪ್ ಸ್ಕಿಲ್ಸ್ ನಮ್ಮ ನಾಯಕತ್ವ ಗುಣದ ಕೌಶಲ್ಯಗಳು. ನಾಯಕತ್ವ ಗುಣ ಇರ್ಬೋದು, ಆದರೆ ನಮ್ಮಲ್ಲಿ ಕಲಿತುಕೊಳ್ಳಲಿಕ್ಕೆ ಇನ್ನೂ ತುಂಬ ವಿಷಯಗಳಿರ್ಬೋದು. ನಾವು ಒಂದು ನಮ್ಮ ಹೈಸ್ಕೂಲ್ನಲ್ಲಿ ಅಥವಾ ಪ್ರೈಮರಿ ಶಾಲೆಯಲ್ಲಿ ನಾವು ಕ್ಲಾಸ್ ಲೀಡರ್ ಆಗಿರ್ಬೋದು, ಆದರೆ ಒಂದು ಕಾಲೇಜ್ನಲ್ಲಿ ಒಬ್ಬ ನಾಯಕನಾದಾಗ ಅವನು ಅನೇಕ ಜನರನ್ನ, ಸಾವಿರಾರು ಜನರನ್ನ ಉದ್ದೇಶಿಸಿ ಮಾತನಾಡಬೇಕಾಗ್ಬೋದು ಮತ್ತು ಅವರನ್ನ ಎಲ್ಲರನ್ನ ಕನ್ವಿನ್ಸ್ ಮಾಡುವ ಸಂದರ್ಭ ಬರ್ಬೋದು. ಆಗ ನಮ್ಮ ನಾಯಕತ್ವದ ಕೌಶಲ್ಯಗಳು ಪರೀಕ್ಷೆಗೆ ಒಳಪಡ್ತವೆ. ಪೀಪಲ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಮತ್ತು ಬೇರೆ ಬೇರೆ ರೀತಿಯ ಸ್ಕಿಲ್ಗಳು ಪ್ರತಿ ಮನುಷ್ಯನಲ್ಲಿ ಇರ್ತವೆ, ಆದರೆ ಅದನ್ನು ಬಳಸೋದು ಹೇಗೆ ಅನ್ನುವಂಥದ್ದು ನಮಗೆ ಯಾವಾಗಲೂ ಅರಿವಿಗೆ ಬಂದಿರೋದಿಲ್ಲ, ಬಳಸುವ ಸಂದರ್ಭ ಕೂಡ ಬಂದಿರಲಿಕ್ಕಿಲ್ಲ. ಆದರೆ ಈ ಗ್ರೂಪ್ ಕಮ್ಯುನಿಕೇಷನ್ನಲ್ಲಿ ನಾವು ಗ್ರೂಪ್ ಆಗಿ ಮಾತನಾಡುವಾಗ, ಚರ್ಚಿಸುವಾಗ, ಕೆಲಸ ಮಾಡುವಾಗ ಕೂಡ ನಮ್ಮ ಸ್ಕಿಲ್ಗಳನ್ನು, ಕೌಶಲ್ಯಗಳನ್ನು ಬಳಸಬೇಕಾಗ್ಬೋದು. ಒಂದು ವಿಷಯವನ್ನು ಬೇರೆಯವರಿಗೆ ಮನದಟ್ಟು ಮಾಡಲಿಕ್ಕೆ ಮತ್ತು ಒಂದು ವಿಷಯ, ಒಂದು ಕೆಲಸವನ್ನು ಎಲ್ಲರ ಜೊತೆಗೂಡಿ ಮಾಡಲಿಕ್ಕೆ ನಮಗೆ ಕೌಶಲ್ಯಗಳು ಬೇಕಾಗ್ತವೆ. ಯಾರಿಗೂ ಬೇಜಾರಾಗದಾಗೆ ಅವರಿಗೆ ನಮ್ಮ ವಿಷಯವನ್ನು ಮನದಟ್ಟು ಮಾಡಿಸಿ ನಂತರ ಅವರಿಂದ ನಾವು ತಿಳಿದುಕೊಂಡು ಪರಿಣಾಮಕಾರಿಯಾಗಿ ನಾವು ನಮ್ಮ ಕೆಲಸವನ್ನು ಮಾಡಬೇಕಾಗ್ತದೆ. ಟೀಮ್ ವರ್ಕ್ ನಾವು ತಂಡವಾಗಿ ಕೆಲಸ ಮಾಡಬೇಕು. ತಂಡವಾಗಿ ಕೆಲಸ ಮಾಡಬೇಕು ಅಂತಂದರೆ ನಮ್ಮ ಲ್ಯಾಂಗ್ವೇಜ್ ಸ್ಕಿಲ್ ಆಗಿರ್ಬೋದು ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು, ಕಮ್ಯುನಿಕೇಷನ್ ಮಾಡುವ ರೀತಿ ಆಗಿರ್ಬೋದು, ಇದೆಲ್ಲವೂ ಕೂಡ ಪರೀಕ್ಷೆಗೆ ಒಳಪಡ್ತದೆ. ಆಗ ಮಾತ್ರ ನಾವು ಒಂದು ಟೀಮ್ ವರ್ಕ್ ಆಗಿ ಕೆಲಸವನ್ನು ಮಾಡಬಹುದು. ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಅಂದರೆ ನಾವು ನ್ಯೂಸ್ ಪೇಪರಲ್ಲಿ ಓದಿದ್ರೆ ಸಾಮಾನ್ಯ ಜ್ಞಾನ ಸಿಗ್ತದೆ, ಅಥವಾ ಮಾಧ್ಯಮಗಳನ್ನು ನೋಡಿದರೆ ಸಾಮಾನ್ಯ ಜ್ಞಾನ ನಮ್ಮದು ಬೆಳೀತದೆ. ಕೆಲವರಿಗೆ ಇದೆಲ್ಲವೂ ಅಭ್ಯಾಸವೇ ಇರೋದಿಲ್ಲ. ಹಾಗೇನಂದರೆ ಒಂದು ಗ್ರೂಪ್ ಆಗಿ ಯಾರೋ ಒಂದು ನಮ್ಮವರ, ನಮ್ಮ ಸ್ನೇಹಿತರಿದ್ದಾರೆ, ಅವ್ರ ಜೊತೆ ನಾವು ಸೇರಿಕೊಂಡು ಮಾತಾಡ್ತೇವೆ, ಅವ್ರು ಮಾತನಾಡೋ ವಿಷಯ ನಮಗೆ ಹೊಸದಾಗಿರ್ಬೋದು. ಆದರೂ ಕೂಡ ನಾವು ಅಲ್ಲಿ ಕೇಳ್ತೇವೆ, ಲಿಸನರ್ಸ್ ಆಗಿ ನಮ್ಮ ನಾಲೆಜ್ ಹೆಚ್ಚಾಗ್ತದೆ. ಸಾಮಾನ್ಯ ಜ್ಞಾನ ನಮ್ಮ ಊರಿನ ಬಗ್ಗೆ, ನಮ್ಮ ಸುತ್ತಮುತ್ತಲಿನ ವಿಷಯಗಳ ಬಗ್ಗೆ, ರಾಜಕೀಯ ವಿಷಯಗಳಿರ್ಬೋದು, ಏನೇ ಇರ್ಬೋದು, ಅಂತೂ ನಮ್ಮ ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ ಅನ್ನುವಂಥದ್ದು ವೃದ್ಧಿ ಆಗ್ತದೆ. ಗ್ರೂಪ್ ಕಮ್ಯುನಿಕೇಷನಲ್ಲಿ ಯಾವುದನ್ನು ಮಾಡಬಹುದು ಮತ್ತು ಯಾವುದನ್ನು ಮಾಡಬಾರದು ಅನ್ನುವಂಥ ಒಂದು ಪಟ್ಟಿ ಇದೆ ಇಲ್ಲಿ. ಮೊದಲನೇದಾಗಿ ನಾವು ಏನನ್ನು ಮಾಡಬಹುದು, ಮಾಡಬೇಕು ಅನ್ನುವಂಥದ್ದು ಒಂದು ಪಟ್ಟಿ. ಮಾಡ್ಯುಲೇಟ್ ದ ವಾಲ್ಯೂಮ್, ಪಿಚ್ ಆ್ಯಂಡ್ ಟೋನ್.
ನಮ್ಮ ವಾಯ್ಸ್ ಮಾತನಾಡುವ ವಿಧಾನ ಇದೆಯಲ್ಲ, ಭಾಷೆಯ ಮೇಲೆ ನಮಗೆ ಹಿಡಿತ ಇರಬಹುದು. ಆದರೆ ಕೆಲವರು ಮಾತನಾಡೋದು ಯಾರಿಗೂ ಕೇಳಿಸೋದೇ ಇಲ್ಲ, ಅಥವಾ ಕೆಲವು ಮಾತನಾಡೋದು ಬೈದಾಗೆ, ಏನೋ ಒಂಥರ ಅರೋಗೆಂಟ್ ಆಗಿ ಮಾತನಾಡಿದಾಗೆ ಕೇಳಿಸ್ಬಿಡ್ತದೆ. ಅವರ ಇಂಟೆನ್ಷನ್ ಅದಾಗಿರೋದಿಲ್ಲ. ಹಾಗಾಗಿ ನಮ್ಮ ಧ್ವನಿಯ ಮೇಲೆ, ಭಾಷೆಯ ಮೇಲೆ ಹಿಡಿತ ನಮಗಿರಬೇಕು. ಹಾಗಾಗಿ ನಮ್ಮ ವಾಲ್ಯೂಮ್ ಅನ್ನ ಸಂದರ್ಭಕ್ಕೆ ಅನುಗುಣವಾಗಿ ಮತ್ತೆ ವಿಷಯಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ತಾ ಇರಬೇಕು. ಮಾತನಾಡುವ ವಾಯ್ಸ್ನ ಪಿಚ್ ಇದೆಯಲ್ಲ, ಅದನ್ನ ಬದಲಾಯಿಸ್ತಾ ಇರಬೇಕು. ಟೋನ್ ಅನ್ನ ಕೂಡ ಕೆಲವೊಮ್ಮೆ ಬದಲಾಯಿಸಬೇಕಾಗ್ಬಹುದು. ಇದೆಲ್ಲದರ ಅರಿವು ಇರಬೇಕಾಗ್ತದೆ. ಬಿ ಕನ್ಸಿಡರೇಟ್ ಟು ದ ಫೀಲಿಂಗ್ಸ್ ಆಫ್ ದ ಅದರ್ಸ್. ಗ್ರೂಪ್ ಕಮ್ಯುನಿಕೇಷನ್ ಅಲ್ಲಿ ನೀವೊಬ್ಬ ನಾಯಕನಾಗಬೇಕಾದ್ರೆ ಅಥವಾ ನೀವೊಬ್ಬ ಕಮ್ಯುನಿಕೇಟರ್ ಆಗಬೇಕಾದ್ರೆ, ಪರಿಣಾಮಕಾರಿಯಾದ ಕಮ್ಯುನಿಕೇಟರ್ ಆಗಬೇಕಾದ್ರೆ ನಿಮಗೆ ಒಂದು ಮಾತಿನ ಅರಿವಿರಬೇಕು. ಏನು ಅಂತ ಹೇಳಿದ್ರೆ, ಎಲ್ಲರಿಗೂ ಭಾವನೆಗಳಿದ್ದಾವೆ, ಆ ಎಲ್ಲರ ಭಾವನೆಗಳನ್ನ ನೀವು ಗೌರವಿಸಬೇಕಾಗ್ತದೆ. ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಎಲ್ಲರ ಭಾವನೆಯನ್ನ ಗಮನಿಸಿ ಯಾರಿಗೂ ಹರ್ಟ್ ಆಗದ ಹಾಗೆ ನಾವು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗ್ತದೆ. ಟ್ರೈ ಟು ಗೆಟ್ ಯುವರ್ ಟರ್ನ್. ಗ್ರೂಪ್ ಕಮ್ಯುನಿಕೇಷನ್ ಅಲ್ಲಿ ಎಲ್ರಿಗೂ ಮಾತಿಗೆ ಅವಕಾಶ ಬೇಕಾಗ್ತದೆ. ನಾವು ಒಬ್ಬರೇ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರ ಒಪಿನಿಯನ್ಗೂ ಕೂಡ ಅಲ್ಲಿ ಸಮಾನವಾದ ಗೌರವ ಇದೆ. ಹಾಗಾಗಿ ಯಾರೋ ಮಾತನಾಡುವಾಗ ನೀವು ಮಧ್ಯಪ್ರವೇಶಿಸಿ ಮಾತನಾಡುವುದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ, ಅವರ ಒಪಿನಿಯನ್ ಅದು ನಮಗೆ ತಪ್ಪನಿಸಬಹುದು, ಸರಿ ಅನಿಸಬಹುದು, ಆದರೆ ಅವರ ಒಪಿನಿಯನ್ ಅಲ್ಲಿ ತುಂಬಾ ಮುಖ್ಯವಾಗಿರ್ತದೆ. ಹಾಗಾಗಿ ಅವರು ಮಾತನಾಡುವುದನ್ನ ಕಾದು ಅದು ಮುಗಿದ ನಂತರ ನಿಮ್ಮ ಟರ್ನ್ ಬರುವವರೆಗೆ ಕಾಯಿರಿ. ನಿಮಗೆ ಕೊನೆಗೆ ಅವಕಾಶ ಸಿಗ್ಬಹುದು, ಆದರೂ ಕೂಡ ಆ ಕೊನೆಗೆ ಸಿಗುವ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ನಾವು ನೋಡಬೇಕಾಗ್ತದೆ. ಬೀನ್ ಆಕ್ಟಿವ್ ಅಂಡ್ ಡೈನಾಮಿಕ್ ಪಾರ್ಟಿಸಿಪೇಟ್ ಬೈ ದ ಲಿಸನಿಂಗ್. ನಾವು ಕೇಳುವುದರ ಮುಖಾಂತರ ಒಬ್ಬ ಆಕ್ಟಿವ್ ಡೈನಾಮಿಕ್ ಪಾರ್ಟಿಸಿಪೇಟ್ ಆಗಬೇಕು. ಅಂದರೆ ಒಬ್ಬ ಲೇಜಿ ಪಾರ್ಟಿಸಿಪೇಟ್ ಆಗಬಾರ್ದು, ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಏನು ಕೆಲಸ, ನಾನು ಹೇಗೆ ಮಾಡಬಹುದು, ಉಳಿದವರ ಅಭಿಪ್ರಾಯ ಏನು, ಎಲ್ಲವನ್ನ ಚೆನ್ನಾಗಿ ಕೇಳಿಸ್ಕೊಂಡು ನಾವು ಕ್ರಿಯಾಶೀಲವಾಗಿ ನಾವು ಅದರಲ್ಲಿ ತೊಡಗಿಕೊಳ್ಬೇಕಾಗ್ತದೆ. ಟಾಕ್ ವಿತ್ ಕಾನ್ಫಿಡೆನ್ಸ್ ಅಂಡ್ ಸೆಲ್ಫ್ ಅಶ್ಯೂರೆನ್ಸ್. ನೀವು ತುಂಬಾ ಏನು ಕಾನ್ಫಿಡೆನ್ಸ್ ಇಂದ ಮಾತನಾಡಿ, ಆತ್ಮವಿಶ್ವಾಸದಿಂದ ಮಾತನಾಡಿ. ಮತ್ತೆ ಸೆಲ್ಫ್ ಅಶ್ಯೂರೆನ್ಸ್ ಅಂದರೆ ನಮಗೆ ನಾವು ಮಾಡೋದರ ಅಥವಾ ಮಾತನಾಡೋದರ ಬಗ್ಗೆ ಗ್ಯಾರಂಟಿ ಇರಲಿ, ಆತ್ಮವಿಶ್ವಾಸ ಇರಲಿ, ನಂಬಿಕೆ ಇರಲಿ. ಹೀಗಾದಾಗ ಮಾತ್ರ ಗ್ರೂಪ್ ಡಿಸ್ಕಷನ್ ಅತ್ಯಂತ ನಮಗೆ ಸಹಾಯ ಮಾಡ್ತದೆ ಮತ್ತೆ ಪರಿಣಾಮಕಾರಿಯಾಗಿ ಸಾಗ್ತದೆ. ಡೋಂಟ್ಸ್ ಡ್ಯೂರಿಂಗ್ ಗ್ರೂಪ್ ಕಮ್ಯುನಿಕೇಷನ್. ಗ್ರೂಪ್ ಕಮ್ಯುನಿಕೇಷನ್ ಅಲ್ಲಿ ಏನನ್ನ ಮಾಡಬಾರದು. ಬೀಯಿಂಗ್ ಶೈ, ನರ್ವಸ್, ಕೀಪಿಂಗ್ ಐಸೋಲೇಟೆಡ್ ಫ್ರಮ್ ಗ್ರೂಪ್. ಒಂದು ಗ್ರೂಪ್ನಲ್ಲಿ ಇದ್ದು ಕೂಡ ಗ್ರೂಪ್ ಡಿಸ್ಕಷನ್ ನ ಸಂದರ್ಭದಲ್ಲಿ ನಾವು ನಾಚಿಕೊಳ್ಳೋದು, ನರ್ವಸ್ ಆಗೋದು, ಮತ್ತೆ ಕೀಪಿಂಗ್ ಐಸೋಲೇಟೆಡ್ ನಮ್ಮನ್ನು ನಾವು ಏಕಾಂಗಿಯಾಗಿ ಇರಿಸಿಕೊಳ್ಳೋದು, ನಮ್ಮ ಅಭಿಪ್ರಾಯವನ್ನು ಹೇಳದೇ ಇರೋದು, ಇದನ್ನು ಮಾಡಲೇಬೇಡಿ. ಆಗ ನಿಮ್ಮ ನಾಯಕತ್ವದ ಗುಣ ಅಲ್ಲಿ ತೋರಿಸ್ಪಡಿಸಲಿಕ್ಕೆ ಆಗೋದಿಲ್ಲ, ಮತ್ತೆ ನಿಮ್ಮ ಅಭಿಪ್ರಾಯಕ್ಕೆ ಅಲ್ಲಿ ಬೆಲೆ ಬರುವುದಿಲ್ಲ, ಮತ್ತೆ ನೀವು ಐಸೋಲೇಟ್ ಆಗಿ ಬಿಡ್ತೀರಿ, ನಿಮ್ಮನ್ನು ಯಾರೂ ಗೌರವಿಸುವುದಿಲ್ಲ. ಇಂಟರಪ್ಟಿಂಗ್ ಅನದರ್ ಪಾರ್ಟಿಸಿಪೆಂಟ್ ಬಿಫೋರ್ ಹಿಸ್ ಆರ್ಗ್ಯುಮೆಂಟ್ ಆರ್ ಓವರ್. ಇಲ್ಲಿ ಬೇರೆಯವರ ಆರ್ಗ್ಯುಮೆಂಟ್ ಏನೇ ಇರಬಹುದು ಅದು ನಾವು ಒಪ್ಪಿಕೊಳ್ಬಹುದು, ಒಪ್ಪಿಕೊಳ್ಳದೇ ಇರಬಹುದು, ಆದರೆ ಅದನ್ನು ಮಧ್ಯಪ್ರವೇಶ ನಾವು ಮಾಡಬಾರದು. ಅವರ ಅಭಿಪ್ರಾಯಕ್ಕೆ ನಾವು ಮನ್ನಣೆಯನ್ನು ಕೊಡಬೇಕಾಗ್ತದೆ. ಎಸ್ಟಾಬ್ಲಿಷ್ ಯುವರ್ ಪೊಸಿಷನ್ ಆ್ಯಂಡ್ ಸ್ಟ್ಯಾಂಡ್ ಬೈ ಇಟ್ ಸ್ಟಬೋರ್ನ್ಲಿ. ಅಂದರೆ ನಮ್ಮ ಪೊಸಿಷನ್ ಏನು, ನಮ್ಮ ಸ್ಟ್ಯಾಂಡ್ ಏನು, ನಮ್ಮ ಒಪಿನಿಯನ್ ಏನು, ಅದನ್ನು ತಿಳಿದುಕೊಳ್ಳಿ, ಅದರಲ್ಲಿ ಸ್ಪಷ್ಟತೆ ಇರಲಿ, ಮತ್ತೆ ಅದಕ್ಕೆ ಯಾವಾಗಲೂ ನೀವು ಅಂಟಿಕೊಂಡಿರಿ. ಅಂದರೆ ಅದನ್ನು ನೀವು ಸರಿ ಅಂತ ಪ್ರೂವ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಲಿ. ಮತ್ತೊಮ್ಮೆ ಚೇಂಜ್ ಇಡ್ ಒಪಿನಿಯನ್ಸ್ ಅಂದರೆ ಕೆಲವೊಮ್ಮೆ ನಮ್ಮ ಒಪಿನಿಯನ್ಗಳಿರ್ತವೆ, ನಮ್ಮ ಅಭಿಪ್ರಾಯಗಳಿರ್ತವೆ, ಅದರ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು, ಸರಿಯಾ ಅಲ್ವಾ ಅಂತ ಯೋಚನೆ ಮಾಡಿ ನಮ್ಮ ಅಭಿಪ್ರಾಯವನ್ನು ರೂಪಿಸಿಕೊಳ್ಬೇಕು. ಬದಲಾಗಿ ಆಗಾಗ ಅಭಿಪ್ರಾಯಗಳನ್ನು ಬದಲು ಮಾಡ್ತಾ ಇರಬಾರ್ದು. ಗ್ರೂಪ್ ಡಿಸ್ಕಷನ್ ಅಲ್ಲಿ ಒಮ್ಮೆ ಮಾತನಾಡುವಾಗ ಒಂದು ಅಭಿಪ್ರಾಯ ಸರಿ ಅಂತ ಹೇಳ್ತೇವೆ ಒಂದು ವಿಷಯದ ಬಗ್ಗೆ, ಮತ್ತೊಮ್ಮೆ ಮಾತನಾಡುವಾಗ ತಪ್ಪು ಅಂತ ಹೇಳ್ತೇವೆ. ಈ ರೀತಿ ನಮ್ಮ ಸ್ಟ್ಯಾಂಡ್ ಅನ್ನ ಬದಲಾಯಿಸಿಕೊಳ್ತಾ ಇರಬಾರ್ದು. ಡೋಂಟ್ ಮೇಕ್ ಫನ್ ಆಫ್ ಎನಿ ಪಾರ್ಟಿಸಿಪೆಂಟ್ ಇವನ್ ಇಫ್ ಹಿಸ್ ಆರ್ಗ್ಯುಮೆಂಟ್ಸ್ ಆರ್ ಫನ್ನಿ. ಕೆಲವರು ಆರ್ಗ್ಯುಮೆಂಟ್ ಮಾಡ್ತಾರೆ ಅದಕ್ಕೆ ತಲೆಬುಡ ಇರೋದಿಲ್ಲ ಅಂತ ಹೇಳ್ತೇವಲ್ಲ, ಆ ರೀತಿ ಆರ್ಗ್ಯುಮೆಂಟ್ ಮಾಡ್ತಾರೆ, ತುಂಬಾ ಏನು ಫನ್ನಿ ಆಗಿ ಕೇಳಿಸ್ಕೊಳ್ಬಹುದು. ಆದರೆ ನಾವು ಅದನ್ನ ಕಡೆಗಣಿಸಬಾರದು, ಅಂದರೆ ಅವರಿಗೆ ತಮಾಷೆಯನ್ನ ಮಾಡಬಾರದು. ಆಗ ನಾವು ಅವರಿಗೆ ಗೌರವ ಕೊಟ್ಟಾಗೆ ಆಗೋದಿಲ್ಲ, ಇದು ಗುರು ಕಮ್ಯುನಿಕೇಷನ್ ಮೇಲೆ ಪ್ರಭಾವವನ್ನು ಬೀರಬಹುದು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೂಪ್ ಕಮ್ಯುನಿಕೇಷನ್.
ಗುಂಪು ಸಂವಹನದ ಒಂದು ಲಕ್ಷಣಗಳು ಏನಿದೆ, ನಾಲೆಜ್ ಒಂದು, ನಾಲೆಜ್ ಜ್ಞಾನ, ಜ್ಞಾನ ಅಲ್ಲಿ ಪರಸ್ಪರ ಹಂಚಿಕೆ ಆಗ್ತದೆ, ಒಬ್ಬರಿಂದ ಮತ್ತೊಬ್ಬರಿಗೆ ಹಂಚಿಕೆ ಆಗ್ತದೆ, ಮತ್ತೆ ವಿನಿಮಯ ಅಂತ ಹೇಳ್ತೇವಲ್ಲ ವಿನಿಮಯ ಆಗ್ತದೆ, ಮತ್ತೆ ಎಲ್ಲರೂ ಇದರಿಂದ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಕಮ್ಯುನಿಕೇಷನ್ ಸ್ಕಿಲ್, ಅಲ್ಲಿ ಸಂವಹನದ ಕೌಶಲ್ಯಗಳು ಇರ್ತವೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ಕೌಶಲ್ಯಗಳು ಇರ್ಬೋದು. ಯಾವ ರೀತಿಯ ಕೌಶಲ್ಯಗಳು ಅಂತ ಹೇಳಿದ್ರೆ, ಆಕ್ಟಿವ್ ಲಿಸನಿಂಗ್, ತುಂಬಾ ಕ್ರಿಯಾಶೀಲವಾಗಿ ಕೇಳುವಂಥದ್ದು, ಕೇಳುವುದು ಸುಲಭವಲ್ಲ, ಮಾತನಾಡೋದು ಸುಲಭ, ಕೇಳೋದು ಸುಲಭವಲ್ಲ, ಹಾಗಾಗಿ ಕೇಳುವ ಕಲೆ ಗೊತ್ತಿರಬೇಕು. ಕ್ಲಾರಿಟಿ ಆಫ್ ಥಾಟ್ ಅಂಡ್ ಎಕ್ಸ್ಪ್ರೆಷನ್, ನಮ್ಮ ಯೋಚನೆಯಲ್ಲಿ ಕ್ಲಾರಿಟಿ ಸ್ಪಷ್ಟತೆ ಇರಲಿ, ಮತ್ತು ಎಕ್ಸ್ಪ್ರೆಷನ್ ಅಲ್ಲಿ ಕೂಡ ಸ್ಪಷ್ಟತೆ ಇರಲಿ. ಆಕ್ಟ್ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ನ ಮೇಲೆ ನಮಗೆ ಹಿಡಿತ ಇರಲಿ, ಮತ್ತೆ ಲ್ಯಾಂಗ್ವೇಜ್ ಅನ್ನು ಸೂಕ್ತ ರೀತಿಯಲ್ಲಿ ಬಳಸಲಿಕ್ಕೆ ನಮಗೆ ಗೊತ್ತಿರಲಿ. ಅಪ್ರೋಪ್ರಿಯೇಟ್ನೆಸ್ ಆಫ್ ಬಾಡಿ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಕೂಡ ನಾವು ಹೇಳ್ತೇವೆ. ನಾನ್ ವರ್ಬಲ್ ಕಮ್ಯುನಿಕೇಷನ್ ನಲ್ಲಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಏನನ್ನಾದರೂ ಹೇಳ್ಬೋದು, ಅದರಿಂದ ಜನ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಅರ್ಥ ಮಾಡ್ಕೊಳ್ಬೋದು, ಹಾಗಾಗಿ ಅದರಲ್ಲಿ ನಮ್ಮನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಕೂಡ ಇರ್ತದೆ. ಹಾಗಾಗಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ನ ಬಗ್ಗೆ ನಮಗೆ ಗಮನ ಇರಬೇಕಾಗ್ತದೆ. ಗ್ರೂಪ್ ಬಿಹೇವಿಯರ್, ನಾವು ಒಬ್ಬರೇ ಇದ್ದಾಗ ಯಾವ ರೀತಿ ಬೇಕಾದರೂ ಬಿಹೇವಿಯರ್ ಮಾಡ್ಬೋದು, ನಾವು ಮನೆಯಲ್ಲಿ ಯಾವ ರೀತಿ ಬೇಕಾದರೂ ಇರ್ಬೋದು, ಆದರೆ ಒಂದು ಗ್ರೂಪ್ ಆಗಿ ಸೇರಿದಾಗ, ಗುಂಪಾಗಿ ಸೇರಿದಾಗ ನಮ್ಮ ಬಿಹೇವಿಯರ್ ಅಂದರೆ ನಡತೆಯ ಬಗ್ಗೆ ನಮಗೆ ಜ್ಞಾನ ಇರಬೇಕಾಗ್ತದೆ, ಪರಿಜ್ಞಾನ ಇರಬೇಕು, ಮತ್ತು ನಿಯಂತ್ರಣ ಇರಬೇಕಾಗ್ತದೆ. ಲೀಡರ್ಶಿಪ್ ಸ್ಕಿಲ್, ನಮಗೆ ನಾಯಕತ್ವದ ಗುಣ ಇರಬೇಕು. ನಾಯಕತ್ವದ ಗುಣವನ್ನು ತೋರಿಸ್ತಾ ಇದ್ದರೆ ಒಂದು ಗ್ರೂಪ್ನಲ್ಲಿ ನಾವು ನೆಗ್ಲೆಕ್ಟ್ ಆಗುವ, ನಿರ್ಲಕ್ಷ್ಯಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಮೀಟಿಂಗ್ಸ್, ಮೀಟಿಂಗ್ನಲ್ಲಿ ಇನ್ಫಾರ್ಮಲ್ ಪರ್ಪಸ್, ಅನೌಪಚಾರಿಕವಾದ ಕೆಲವು ಅಗತ್ಯತೆಗಳು ಇರಬಹುದು. ಟು ಕಮ್ಯುನಿಕೇಟ್ ಇಂಪಾರ್ಟೆಂಟ್ ಆರ್ ಸೆನ್ಸಿಟಿವ್ ಇನ್ಫಾರ್ಮೇಶನ್, ಅತ್ಯಂತ ಅಗತ್ಯವಾದ ಮತ್ತು ಸೂಕ್ಷ್ಮ ವಿಚಾರಗಳನ್ನು, ವಿಷಯಗಳನ್ನು ನಾವು ಸಂವಹನ ನಡೆಸಲಿಕ್ಕೆ ಇಂಥ ಇನ್ಫಾರ್ಮಲ್, ಅನೌಪಚಾರಿಕವಾಗಿ ನಾವು ಸೇರುತ್ತೇವೆ. ಟೀ ಪಾರ್ಟಿ ಅಥವಾ ಪಾರ್ಟಿ ಹೇಳ್ತೇವೆ, ಅಥವಾ ಬೇರೆ ಬೇರೆ ಹೆಸರಿನಲ್ಲಿ ಲಂಚ್ನ ಹೆಸರಿನಲ್ಲಿ ನಾವು ಸೇರಿ ಒಂದು ಸೂಕ್ಷ್ಮವಾದ ವಿಚಾರವನ್ನು, ಇಂಪಾರ್ಟೆಂಟ್ ಆದ ವಿಚಾರವನ್ನು ನಾವು ಡಿಸ್ಕಸ್ ಮಾಡುವುದನ್ನು ನಾವು ನೋಡ್ತೇವೆ, ಅಥವಾ ನಾವು ಕೂಡ ಮಾಡ್ಬೋದು. ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಆ್ಯಂಡ್ ಕಾನ್ಸೆಪ್ಟ್, ಇಂಥ ಇನ್ಫಾರ್ಮಲ್ ಪರ್ಪಸ್ ಅಂತ ಹೇಳಿದ್ರೆ ಮತ್ತೊಂದು ಹೊಸ ಐಡಿಯಾಗಳನ್ನು ಮತ್ತು ಕಾನ್ಸೆಪ್ಟ್ಗಳನ್ನು ನಾವು ಇತರರ ಜೊತೆ ಹಂಚಿಕೊಳ್ಬೋದು. ಒಬ್ಬ ನಾಯಕ ಆದವನು ಗ್ರೂಪ್ನದ್ದು, ಅವನು ಇತರರ ಜೊತೆ ಹಂಚಿಕೊಂಡು ಅದರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಅದರ ಮೇಲೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಟು ಪ್ರೊವೈಡ್ ಫೀಡ್ಬ್ಯಾಕ್, ನಾವು ನಮ್ಮ ಫೀಡ್ಬ್ಯಾಕನ್ನು ಕೊಡ್ಬೋದು, ಅಂದರೆ ನಮ್ಮ ರೆಸ್ಪಾನ್ಸ್ ಅಂತ ನಾವು ಹೇಳ್ತೇವಲ್ಲ, ನಮ್ಮ ಅಭಿಪ್ರಾಯವನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ಟು ಪ್ರೆಸೆಂಟ್ ಎ ರಿಪೋರ್ಟ್, ಒಂದು ವರದಿಯನ್ನು ಮಂಡಿಸುವುದು, ಅಂದರೆ ಯಾವುದಾದ್ರೊಂದು ಕೆಲಸದ ಬಗ್ಗೆ ಇರ್ಬೋದು, ಅದರ ಸಾಧ್ಯತೆಗಳು ಅಥವಾ ಅದರಲ್ಲಿ ಯಾವುದು ಸಾಧ್ಯ ಇಲ್ಲ ಅನ್ನಿಸ್ತದೆ, ಅಥವಾ ಹಿಂದೆ ಏನಾದರೂ ಆದ ಅಚೀವ್ಮೆಂಟ್ಗಳಿರ್ಬೋದು ಅಥವಾ ಅನುಭವಗಳಿರ್ಬೋದು, ಅದರನ್ನು ನಾವು ವರದಿಯಾಗಿ ತಯಾರಿಸಿ ಅಲ್ಲಿ ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಟು ಗೇನ್ ಸಪೋರ್ಟ್ ಫಾರ್ ಆನ್ ಐಡಿಯಾ ಆರ್ ಪ್ರೊಜೆಕ್ಟ್, ನಮ್ಮ ಯಾವುದೋ ಒಂದು ಕಲ್ಪನೆ ಇರ್ತದೆ ಅಥವಾ ನಮ್ಮ ಒಂದು ಯೋಜನೆ ಇರ್ತದೆ, ಅದಕ್ಕೆ ಇತರರ ಬೆಂಬಲ ತುಂಬ ಅಗತ್ಯ ಗ್ರೂಪ್ ಕಮ್ಯುನಿಕೇಷನ್ನಲ್ಲಿ. ಹೀಗಾಗಿ ಗ್ರೂಪ್ ಕಮ್ಯುನಿಕೇಷನ್ನಲ್ಲಿ ನಾವು ಅದನ್ನು ಪರಿಣಾಮಕಾರಿಯಾಗಿ ಮಂಡಿಸಿ ಇತರರ ಸಪೋರ್ಟನ್ನು ನಮ್ಮ ಯೋಜನೆಗೆ ಅಥವಾ ನಮ್ಮ ಕಲ್ಪನೆಗೆ ತೆಗೆದುಕೊಳ್ಬಹುದು. ಪ್ರಿಪರೇಷನ್, ಯಾವ ರೀತಿ ತಯಾರಾಗಬೇಕು ಗ್ರೂಪ್ ಕಮ್ಯುನಿಕೇಷನ್ಗೆ ಅಂತ, ಒಂದು ಟೈಮ್, ಸಮಯದ ಬಗ್ಗೆ ನಮಗೆ ಸ್ಪಷ್ಟತೆ ಇರಲಿ. ಯಾವಾಗಾದರೂ ಅನ್ನೋದಿದ್ರೆ ಅಲ್ಲಿ ಗ್ರೂಪ್ ಕಮ್ಯುನಿಕೇಷನಲ್ಲಿ ಇತರರಿಗೆ ಗೊಂದಲ ಆಗ್ತದೆ, ಹಾಗಾಗಿ ನಿರ್ದಿಷ್ಟ ದಿನ ನಿರ್ದಿಷ್ಟ ಸಮಯವನ್ನು ನಾವು ಮೊದಲೇ ತಿಳಿಸಬೇಕು, ಮತ್ತು ಆ ಸಮಯ ಪರಿಪಾಲನೆಯ ಜವಾಬ್ದಾರಿ ಕೂಡ ನಮ್ಮದಾಗಿರ್ತದೆ. ನಾವು ಲೀಡರ್ ಆಗಿದ್ದರೆ, ನಾವು ಕಮ್ಯುನಿಕೇಟರ್ ಆಗಿದ್ದರೆ, ನಾವು ಸಮಯ ಪರಿಪಾಲನೆ ಮಾಡಿದರೆ ಇತರರು ಕೂಡ ನಮಗೆ ಸಹಾಯವನ್ನು ಮಾಡ್ತಾರೆ, ಅವರು ಕೂಡ ಸಮಯವನ್ನು ಪರಿಪಾಲನೆ ಮಾಡ್ತಾರೆ. ಡ್ಯುರೇಷನ್ ಅಂದರೆ ಅವಧಿ, ನಾವು ಎಷ್ಟು ಸಮಯವನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ತುಂಬ ಮುಖ್ಯ, ಯಾಕೆಂದರೆ ಪ್ರತಿಯೊಬ್ಬರಿಗೆ ಕೂಡ ಸಮಯ ಇಂಪಾರ್ಟೆಂಟ್ ಆಗಿರ್ತದೆ, ನಮಗಿಂತ ಮತ್ತೊಬ್ಬರಿಗೆ ಸಮಯದ ಅಗತ್ಯತೆ ತುಂಬ ಜಾಸ್ತಿ ಇರ್ಬೋದು, ಹಾಗಾಗಿ ನಾವು ಡ್ಯುರೇಷನ್ನ ಬಗ್ಗೆ ತುಂಬ ಜಾಗೃತಿಯನ್ನು ವಹಿಸಬೇಕಾಗ್ತದೆ. ಅಜೆಂಡಾ, ನಾವು ಮೀಟಿಂಗನ್ನು ಮಾಡುವಾಗ, ಗ್ರೂಪ್ ಡಿಸ್ಕಷನನ್ನು ಮಾಡುವಾಗ ನಾವು ಏನು ವಿಚಾರಗಳನ್ನು ಅಲ್ಲಿ ಮಾತನಾಡಬೇಕು, ಯಾವುದರ ಬಗ್ಗೆ ಇತರ ಒಪಿನಿಯನ್ನ ತೆಗೆದುಕೊಳ್ಬೇಕು, ಮತ್ತು ಯಾವುದು ತುಂಬ ಇಂಪಾರ್ಟೆಂಟ್, ಅದನ್ನು ಒಂದು ಲಿಸ್ಟ್ ಔಟ್ ಮಾಡಬೇಕು, ಅಜೆಂಡಾವನ್ನು ಪ್ರಿಪೇರ್ ಮಾಡಬೇಕು. ಅದರಲ್ಲಿ ಮುಖ್ಯವಾದ ವಿಷಯಗಳು ಮೊದಲಿಗೆ ಬರುತ್ತವೆ, ಅಷ್ಟೇನು ಮುಖ್ಯವಲ್ಲದ ವಿಷಯಗಳು ನಂತರ ಬರ್ತವೆ.
ಅಂತೂ ಈ ಅಜೆಂಡಾ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ವೆನ್ಯೂ, ವೆನ್ಯೂ ಅಂಥದ್ದು ಅಂದರೆ ಸ್ಥಳ, ಎಲ್ಲಿ ನಾವು ಸಭೆಯನ್ನು ಸೇರಬೇಕು, ಎಲ್ಲಿ ಗ್ರೂಪ್ ಆಗಿ ಸೇರಬೇಕು, ಆ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಸಂಗ್ರಹಿಸಬೇಕು. ಅಂದರೆ ನಮ್ಮ ಗ್ರೂಪ್ ಡಿಸ್ಕಷನ್ ಅಥವಾ ಗ್ರೂಪ್ ಕಮ್ಯುನಿಕೇಷನ್ಗೆ ಆ ಸ್ಥಳ ಸೂಕ್ತವಾಗಿರಬೇಕು, ಅದರಿಂದ ನಮ್ಮ ಗ್ರೂಪ್ ಡಿಸ್ಕಷನ್ಗೆ ಯಾವುದೇ ತೊಂದರೆ ಉಂಟಾಗಬಾರ್ದು. ಉದಾಹರಣೆಗೆ ಯಾವುದು ತುಂಬ ಶಬ್ದ ಇರುವಂಥ ಸ್ಥಳದಲ್ಲಿ ನಾವು ಗ್ರೂಪ್ ಆಗಿ ಸೇರಿ ಕಮ್ಯುನಿಕೇಟ್ ಮಾಡ್ತೇವೆ, ಒಂದು ಸೀರಿಯಸ್ ಆದ ವಿಷಯವನ್ನು ಅಂತಾದರೆ ಅದು ನಮ್ಮ ಕಲ್ಪನೆ ತಪ್ಪಾಗಬಹುದು, ಅಲ್ಲಿ ನಮಗೆ ಗ್ರೂಪ್ ಕಮ್ಯುನಿಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು ಅಥವಾ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗದೆ ವಿಫಲವಾಗಿ ಹೋಗ್ಬೋದು ನಮ್ಮ ಕಮ್ಯುನಿಕೇಷನ್ ಅನ್ನುವಂಥದ್ದು. ಸೊ ಈ ಎಲ್ಲ ಅಂಶಗಳನ್ನು ನಾವು ಪ್ರಿಪರೇಷನ್ ಅಂದರೆ ತಯಾರಿಯ ವೇಳೆ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇದು ಗ್ರೂಪ್ ಕಮ್ಯುನಿಕೇಷನ್ ಬಗ್ಗೆ. ಇನ್ನಷ್ಟು ವಿಷಯಗಳನ್ನು ಮುಂದಿನ ಭಾಗದಲ್ಲಿ ನೋಡುವ. ಬಾಯ್.